ಅತಿಥಿ ಉಪನ್ಯಾಸಕರ ದಶಕಗಳ ಹೋರಾಟಕ್ಕೆ ಮುಕ್ತಿಯಾವಾಗ ಕೊರೋನಾ ಕೇವಲ ಆಡಳಿತ ಯಂತ್ರಾಂಗವನ್ನಷ್ಟೇ ಅಲುಗಾಡಿಸಿಲ್ಲ ಇಡೀ ಮಾನವ ಕುಲ ಕೋಟಿಯ ಬದುಕಿನ ಬುನಾದಿಯನ್ನೇ ಅಲುಗಾಡಿಸಿ ಸಡಿಲ ಮಾಡಿದೆ ಶಕ್ತಿ ಇದ್ದವರು ತಡೆದುಕೊಂಡಿದ್ದಾರೆ ಇಲ್ಲದವರು ಕಾಲವಾಗಿದ್ದಾರೆ ಕೊರೋನಾರ್ಭಟಕ್ಕೆ ಎಲ್ಲ ಹೋರಾಟಗಳು ಮೂಲೆಗುಂಪಾಗಿವೆ ಬದುಕು ಬೀದಿಗೆ ಬಿದ್ದಿದೆ ಆದರೆ ಕೈಲಾಗದ ಈ ಸರ್ಕಾರಗಳು ಹೋರಾಟಗಾರರ ಕಣ್ಣೀರಲ್ಲೇ ಕೈ ತೊಳೆದುಕೊಂಡು ಅತಿಥಿಗಳ ತಿತಿ ಮಾಡಿ ರಾಜಕೀಯದ ಬಾರೂಟ ಮಾಡುತ್ತಿವೆ ರೈತರ ಹೋರಾಟ ಕಾರ್ಮಿಕರ ಹೋರಾಟ ಚಾಲಕ ನಿರ್ವಾಹಕರ ಹೋರಾಟ ಶಿಕ್ಷಕ ಉಪನ್ಯಾಸಕರ ಹೋರಾಟಗಳನ್ನು ಬೇಕಂತಲೇ ನಿರ್ಲಕ್ಷ್ಯ ಮಾಡುವ ಜಾನ ಕುರುಡತನ ಸರ್ಕಾರಗಳಿಗೆ ಅಂಟು ರೋಗವಾಗಿ ಹರಡುತ್ತಿದೆ ಆದರೆ ಲೋಕದ ನಂಟು ಬಿಡುವ ಮುನ್ನ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಗಂಟನ್ನ ಬಿಡಿಸಿ ಜೀವನ ಸಾಕಾರದ ತೀರ ಸೇರಿಸುವ ಕೆಲಸ ಮಾಡಬೇಕೆಂದು ರಾಜ್ಯ ಸಮಸ್ತ ಅತಿಥಿ ಉಪನ್ಯಾಸಕರು ಕೊರೋನಾದ ಮಧ್ಯೆಯೂ ತೂರಿ ಬಂದು ಇಂದು ರಾಜ್ಯಾದ್ಯಂತ ಆನ್ಲೈನ್ ಪ್ರತಿಭಟನೆ ಮಾಡುತ್ತಿದ್ದಾರೆ ಇವರ ಹೋರಾಟ ಇಂದು ನಿನ್ನೆಯದಲ್ಲ ಸುಮಾರು ಕಳೆದ 15 ವರ್ಷಗಳಿಂದ ನಿರಂತರ ಸಾಗುತ್ತಲೇ ಬಂದಿದೆ ಆದರೆ ಸರ್ಕಾರಗಳ ಮೊಂಡತನ ಬಂಡತನ ಹಾಗೆಯೇ ಮುಂದುವರೆದಿದೆ ರಾಜ್ಯದ 400ಕ್ಕೂ ಅಧಿಕ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸುಮಾರು 14,000ಕ್ಕೂ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಕಡಿಮೆ ವೇತನಕ್ಕೆ ಹೆಚ್ಚಿನ ಸೇವೆ ಮಾಡುತ್ತಲೇ ಬಂದಿದ್ದಾರೆ ಆದರೆ ಸರ್ಕಾರಗಳು ಕ್ಯಾರಿ ಎಂದಿಲ್ಲ ಅವುಗಳ ಕಣ್ಣು ತೆರೆಸಲು ಅತಿಥಿ ಉಪನ್ಯಾಸಕರೊಂದಿಗೆ ಹಲವು ಪ್ರಗತಿಪರ ಸಂಘಟನೆಗಳು ಕೈಜೋಡಿಸಿ ಹೋರಾಟದ ಕಾವನ ತೀವ್ರಗೊಳಿಸಿದವು ಅಂತಹ ಸಂಘಟನೆಗಳಲ್ಲಿ ಇಂದಿಗೂ ಅತಿಥಿ ಉಪನ್ಯಾಸಕರ ಹೋರಾಟವನ್ನು ಜೀವಂತವಾಗಿಟ್ಟು ಇಂದು ರಾಜ್ಯವ್ಯಾಪಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆನ್ಲೈನ್ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿಯೊಂದಿಗೆ ಕೈಜೋಡಿಸಿ ಎಐಡಿವೈಒ ಪ್ರತಿಭಟನೆಗಿಳಿದಿರುವುದು ನಿಜಕ್ಕೂ ಸಂತೋಷದಾಯಕ ವಿಚಾರ ಎಐಡಿವೈಒ ಸಂಘಟನೆಯ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಮತ್ತು ಅತಿಥಿ ಉಪನ್ಯಾಸಕರ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಅನವರತ ಹೋರಾಟ ಮಾಡುತ್ತಿರುವ ಶ್ರೀ ಚನ್ನಬಸವ ಜಾನೇಕಲ್ ಅವರ ನಿಷ್ಕಾಮ ಕರ್ಮ ನಿಜಕ್ಕೂ ಮೆಚ್ಚುವಂಥದ್ದು ಅತಿಥಿ ಉಪನ್ಯಾಸಕರನ್ನ ಉರಿ ಮಾಡಿ ಸಂಘಟಿಸಿ ಹೋರಾಟದಿಂದ ಹಿಮ್ಮುಖವಾಗಬೇಡಿ ಹೋರಾಟಕ್ಕೆ ಮುಂದೊಂದು ದಿನ ಫಲ ಸಿಕ್ಕೇ ಸಿಗುತ್ತದೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ತಮ್ಮ ಸಂಘಟನೆಯೊಂದಿಗೆ ಬೆಂಬಲ ನೀಡಿ ಹಿಂಬಾಗಿ ನಿಂತು ಅತಿಥಿ ಉಪನ್ಯಾಸಕರ ಹೋರಾಟ ಸದಾ ಜೀವಂತವಾಗಿರುವಂತೆ ನೋಡಿಕೊಳ್ಳುತ್ತಿರುವ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರೂ ಸಾಲದು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎನ್ನುವಂತೆ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಹಲವು ಸಂಘಟನೆಗಳು ಬೆಂಬಲ ನೀಡುತ್ತಿರುವುದು ಹೆಮ್ಮೆ ಎನ್ನಿಸುತ್ತೆಂದು ಅತಿಥಿ ಉಪನ್ಯಾಸಕರು ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ ಕೊರೋನಾ ಬರುವ ಮುನ್ನ ಕೊರೋನಾ ಬಂದ ನಂತರ ಕೊರೋನಾ ಮುಗಿದ ನಂತರವೂ ಹೋರಾಟ ನಿರಂತರವಾಗಿರುತ್ತದೆ ಕೊರೋನಾ ಹೊಡೆತಕ್ಕೆ ಮೊದಲ ಅಲೆಯಲ್ಲಿ ಮಂಡ್ಯ ಮದ್ದೂರು ಮುಂತಾದ ಕಡೆ ಅತಿಥಿ ಉಪನ್ಯಾಸಕರು ಹಸು ನೀಗಿದ್ರು ಎರಡನೇ ಅಲೆಯ ಹೊಡೆತಕ್ಕೆ ರಾಯಚೂರಿನಲ್ಲಿ ಒಬ್ಬರು ಸಿಂಧನೂರಿನಲ್ಲಿ ಇಬ್ಬರು ಬೆಳಗಾವಿ ಮುಂತಾದೆಡೆ 5-6 ಅತಿಥಿ ಉಪನ್ಯಾಸಕರು ಬಲಿಯಾಗಿದ್ದಾರೆ ಅವರ ಕುಟುಂಬಗಳು ಬೀದಿಗೆ ಬಿದ್ದಿವೆ ಸರ್ಕಾರಗಳು ಹಠಕ್ಕೆ ಬಿದ್ದಿವೆ ಉದ್ಯೋಗ ಭದ್ರತೆ ಇಲ್ಲ ಸರಿಯಾದ ವೇತನವಿಲ್ಲ ಕೊರೋನಾ ಪ್ಯಾಕೇಜ್ ಇಲ್ಲ ಆನ್ಲೈನ್ ತರಗತಿಗಳಿಗೆ ಎಲ್ಲ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡಿಲ್ಲ ಕೊರೋನಾಕ್ಕೆ ಬಲಿಯಾದ ಅತಿಥಿ ಉಪನ್ಯಾಸಕರ ಕುಟುಂಬಕ್ಕೆ ಪರಿಹಾರವಿಲ್ಲ ಈ ಎಲ್ಲ ಇಲ್ಲಗಳ ಮಧ್ಯ ಅತಿಥಿ ಉಪನ್ಯಾಸಕರು ಇದ್ದೂ ಇಲ್ಲದಂತೆ ಬದುಕುತ್ತಿದ್ದಾರೆ ಇಷ್ಟೆಲ್ಲ ಹೋರಾಟಗಳು ಆಗ್ರಹಗಳು ಸಾವು ನೋವುಗಳಾಗಿದ್ರೂ ಸರ್ಕಾರ ತನ್ನ ಮೊಂಡುತನ ಬಿಟ್ಟು ಅವರಿಗೊಂದು ಉತ್ತಮ ಬದುಕನ್ನ ಕಲ್ಪಿಸಿಕೊಟ್ಟು 14,000 ಕುಟುಂಬಗಳ ನೆಮ್ಮದಿಗೆ ಯಾಕೆ ಕಾರಣವಾಗುತ್ತಿಲ್ಲವೆಂಬುದೇ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ರಾಯಚೂರು ಜಿಲ್ಲಾ ವತಿಯಿಂದ ನಾನು ಡಾಕ್ಟರ್ ಹನುಮಂತ ನರಸಪ್ಪ ಕನ್ನಡ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು ಘನವೆತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ ತಮ್ಮಲ್ಲಿ ನಾವೆಲ್ಲ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಲಾಕ್ಡೌನ್ ನಿಮಿತ್ತ ಹೋರಾಟ ಮಾಡದಿರುವಂಥ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮೊದಲ ಬೇಡಿಕೆ ಸೇವಾ ಭದ್ರತೆ ಎರಡನೇ ಬೇಡಿಕೆ ಕರೋನಾ ಪ್ಯಾಕೇಜ್ ನೀಡುವಂಥದ್ದು ಮೂರನೇ ಬೇಡಿಕೆ ಈ ಒಂದು ಕರೋನಾ ನಿಮಿತ್ತವಾಗಿ ಈಗಾಗಲೇ ತೀರಿರುವಂಥ ಅನೇಕ ಅತಿಥಿ ಉಪನ್ಯಾಸಕರಿಗೆ ಸಹಾಯ ನೀಡುವಂಥದ್ದು ರಾಯಚೂರಲ್ಲಿ ಒಬ್ಬರು ಸಿಂಧೂರಲ್ಲಿ ಇಬ್ಬರು ಈಗಾಗಲೇ ನಮ್ಮ ವಲಯದಲ್ಲಿ ತೀರು ಹೋಗಿದ್ದಾರೆ ನಾಲ್ಕನೇದಾಗಿ ಅತಿಥಿ ಉಪನ್ಯಾಸಕರನ್ನು ಇನ್ನು ಎಲ್ಲರನ್ನು ಕೂಡ ಆನ್ಲೈನ್ ತರಗತಿಗೆ ನಿಯೋಜಿಸಿಕೊಳ್ಳಬೇಕು ಎಂಬುದಾಗಿ ಈ ನಾಲ್ಕು ಬೇಡಿಕೆಗಳನ್ನು ತಮ್ಮಲ್ಲಿಟ್ಟು ಇವುಗಳನ್ನು ನೀವು ಈಡೇರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ
ಕೊರೋನಾ ಉಪನ್ಯಾಸಕರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿ ಹಾಕಿದೆ. ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಹಿರಿಯ ಕಿರಿಯ ಅತಿಥಿ ಉಪನ್ಯಾಸಕರು ಎನ್ಆರ್ಇಜಿ ಕೂಲಿ ಕೆಲಸ ತರಕಾರಿ ಹಣ್ಣು ಹೊಲದ ಕೆಲಸ ಮಾಡಲು ಮುಂದಾಗಿದ್ದಾರೆ. ಇನ್ನು ಕೆಲವರು ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೂ ಈ ನಾಚಿಕೆಗೇಡಿ ಸರ್ಕಾರಗಳು ತುಟಿ ಪಿಟಕ್ಕೆನ್ನದೆ ಸುಮ್ಮನೆ ಕುಳಿತಿರುವುದು ಇವು ಸತ್ಯವೆಯೋ ಬದುಕಿವೆಯೋ ಎಂಬ ಅನುಮಾನಕ್ಕೆ ಜೀವ ನೀಡುತ್ತಿವೆ. ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ. ಇದು ಬದುಕಿಗಾಗಿನ ಹೋರಾಟ. ಈಗಲಾದರೂ ಸರ್ಕಾರ ತನ್ನ ಮೊಂಡುತನವನ್ನ ಬಿಟ್ಟು ನ್ಯಾಯ ಒದಗಿಸುವುದೋ ಕಾದು ನೋಡಬೇಕಿದೆ. ಸುರೇಶ್ ಬೆಳಗಾನೂರು, ಎಸ್9 ಟಿವಿ.